ಮೂರನೇ ದಿನವೂ ರಸ್ತೆಗಿಳಿದ ಬಿಎಂಟಿಸಿ ಬಸ್ ಚಾಲಕ ತ್ಯಾಗರಾಜು. ಯಾವುದೇ ಪ್ರತಿಭಟನೆ ಮುಷ್ಕರ ಬೆದರಿಕೆಗೆ ಇಲ್ಲಿ ತ್ಯಾಗರಾಜು ಅವರು ಬಗ್ಗಿಲ್ಲ. ಮೂರನೇ ದಿನವೂ ರಸ್ತೆಗೆ ಬಿಎಂಟಿಸಿ ಚಾಲಕ ತ್ಯಾಗರಾಜು ಬಂದಿದ್ದಾರೆ. ಇಷ್ಟೆಲ್ಲ ಮುಷ್ಕರ ಪ್ರತಿಭಟನೆ ಬೆದರಿಕೆಗಳು ಇದ್ರೂ ಕೂಡ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕೆಲಸಕ್ಕೆ ಹಾಜರಾಗ್ಬಿಟ್ಟಿದ್ದಾರೆ ತ್ಯಾಗರಾಜು. ಎಂದಿನಂತೆ ಮೆಜೆಸ್ಟಿಕ್, ಚನ್ನಮ್ಮನಕೆರೆ ಅಚ್ಚುಕಟ್ಟು ಹಾಗೂ ಉತ್ತರಹಳ್ಳಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಪೊಲೀಸ್ ಪೇದೆಗಳ ಭದ್ರತೆಯಲ್ಲಿ ಬಸ್ ಸಂಚಾರವನ್ನ ಮೊನ್ನೆಯಿಂದಲೂ ಕೂಡ ಇವತ್ತಿಗೆ ಮೂರು ದಿನ ಆದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ತ್ಯಾಗರಾಜ್ ಅವರು. ಮೂರನೇ ದಿನವೂ ಕೂಡ ಕೆಲಸಕ್ಕೆ ಹಾಜರಾಗಿದ್ದಾರೆ ಬಿಎಂಟಿಸಿ ಚಾಲಕ ತ್ಯಾಗರಾಜು. ಮೊನ್ನೆಯಿಂದಲೂ ಕೂಡ ಯಾರೂ ಬರಲಿಲ್ಲ, ಆದರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಚಾಲಕ ತ್ಯಾಗರಾಜ್ ಅವರು ಇವತ್ತು ಕೂಡ ಬಂದಿದ್ದಾರೆ. ಇವತ್ತು ಕೂಡ ಮೆಜೆಸ್ಟಿಕ್ ನಿಂದ ಚನ್ನಮ್ಮನಕೆರೆ ಅಚ್ಚುಕಟ್ಟೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಬಸ್ಗೆ ಇಬ್ಬರು ಪೊಲೀಸ್ ಪೇದೆಗಳ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ.